ಭಾರತೀಯರಿಗೆ ಇವರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಹಾಗಾಗಿ ಚಾರಿತ್ರಿಕ ವಿಷಯಗಳಿಗೆ ಹೋಗಲ್ಲ. ಆದರೆ ಒಬ್ಬ ರಾಜರಿದ್ರು, ಛತ್ರಪತಿ ಶಿವಾಜಿ ಮಹಾರಾಜ್. ಏನು ಶಿವಾಜಿ, ಹೂ ವಾಸ್ ಎ ಗ್ರೇಟ್ ಕಿಂಗ್ ಆರ್ ಆನ್ ಎಂಪರರ್. ಛತ್ರಪತಿ ಶಿವಾಜಿ ಮಹಾರಾಜ್ ಒಬ್ಬ ಮಹಾನ್ ಚಕ್ರವರ್ತಿ. ನಿಮಗೆ ಗೊತ್ತಿರೋ ಹಾಗೆ ಅಪಾರವಾದ ಮನ್ನಣೆಯನ್ನು ಪಡೆದರು. ತಮ್ಮ ಆಡಳಿತ, ತಮ್ಮ ಶೌರ್ಯ, ತಮ್ಮ ಧೈರ್ಯಕ್ಕೆ ಮತ್ತು ಆ ಕಾಲದಲ್ಲಿ ಅವರು ಬಳಸಿದ ಯುದ್ಧ ತಂತ್ರಗಳಿಗೆ ಅತ್ಯಂತ ಆಧಾರದಿಂದ ಕಾಣ್ತಾರೆ, ಮುಖ್ಯವಾಗಿ ಮಹಾರಾಷ್ಟ್ರದವರು. ಶಿವಾಜಿ ಇಂದಿಗೂ ಪ್ರಸ್ತುತ. ಅವರು ನಡೆಸಿದ ಆಡಳಿತದ ರೀತಿಯಿಂದ ಬಹಳ ವಿಕಸಿತವಾದ ವಿವೇಚನಾಪೂರ್ಣ ಆಡಳಿತವನ್ನು ನಡೆಸಿದರು. ಅವರ ಆಡಳಿತದ ಬಗ್ಗೆ ಕೆಲವೇ ಕೆಲವರಿಗೆ ತಿಳಿದಿದೆ. ಸಾಮಾನ್ಯವಾಗಿ ಯುದ್ಧ ತಂತ್ರಗಳ ಬಗ್ಗೆ ಗೊತ್ತು, ಅದನ್ನು ಗೌರವಿಸ್ತಾರೆ, ಶ್ಲಾಘಿಸ್ತಾರೆ. ಅದರ ಅತ್ಯಂತ ಮುಖ್ಯವಾದ ಸಂಗತಿ ಅವರ ಆಡಳಿತ. ತಮ್ಮ ರಾಜ್ಯಕ್ಕೆ ಬಹಳ ವಿಕಸಿತವಾದ ಆಡಳಿತ ನೀಡಿದರು. ಅವರಿಗೆ ಒಬ್ಬ ಗುರು ಇದ್ರು, ರಾಮದಾಸ್ ಅಂತ. ಒಂದಿನ ಶಿವಾಜಿ ತಮ್ಮ ಅರಮನೆಯ ಬಾಲ್ಕನಿಯಲ್ಲಿ ನಿಂತಿದ್ರು. ಆಗ ತಮ್ಮ ಗುರು ಭಿಕ್ಷೆ ಬೇಡ್ತಾ ಮನೆಯಿಂದ ಮನೆಗೆ ಹೋಗ್ತಿರೋದನ್ನ ನೋಡಿದ್ರು. ನನ್ನ ಗುರು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾರಲ್ಲ ಅಂದ್ಕೊಂಡ್ರು. ನಾನು ರಾಜ, ನನ್ನ ಗುರು ಬೀದಿಲಿ ಭಿಕ್ಷೆ ಬೇಡಬಾರದು. ಅವರು ಶಿವಾಜಿ ತಮ್ಮ ಸಹಾಯಕನಾದ ಬಾಲಾಜಿಯನ್ನ ಕರೆದರು. ಒಂದು ಚೀಟಿ ಬರೆದು ಇದನ್ನ ಗುರುಗಳ ಪಾದಗಳಿಗೆ ಅರ್ಪಿಸು ಅಂದರು. ಬಾಲಾಜಿ ಹೋಗಿ ಅದನ್ನ ಗುರುಗಳ ಪಾದದಲ್ಲಿ ಇಟ್ಟ. ಅವರು ಅದನ್ನು ತೆಗೆದು ನೋಡಿದ್ರು. ಗುರುಗಳು ಮುಗುಳ್ನಕ್ರು. ಮರುದಿನ ಸೀದಾ ಅರಮನೆಗೆ ಬಂದರು. ಅವರಂದ್ರು ಆ ಚೀಟಿಯಲ್ಲಿ ಶಿವಾಜಿ ಬರೆದಿದ್ರು, ನನ್ನ ಇಡೀ ರಾಜ್ಯವನ್ನ ನಿಮ್ಮ ಪಾದಗಳಲ್ಲಿ ಇಡ್ತಿದ್ದೀನಿ, ನನ್ನ ಮತ್ತು ಈ ರಾಜ್ಯದೊಂದಿಗೆ ಏನು ಬೇಕೋ ಅದನ್ನು ಮಾಡಿ ಅಂತ. ಅದಕ್ಕೆ ರಾಮದಾಸ್ ಹೇಳಿದ್ರು, ಈಗ ರಾಜ್ಯವನ್ನ ತ್ಯಜಿಸಿ ನನಗೆ ಕೊಟ್ಟಿದ್ದೀಯ, ನೀನೇನ್ ಮಾಡಬೇಕು ಅಂದ್ಕೊಂಡಿದೀಯ? ಶಿವಾಜಿ ಹೇಳಿದ್ರು, ನೀವೇನು ಹೇಳ್ತೀರೋ ಅದನ್ನೇ, ನೀವು ನನ್ನ ಸದ್ಗುರು, ನೀವೇನು ಹೇಳ್ತೀರೋ ಅದನ್ನ ಮಾಡ್ತೀನಿ, ನಿಮ್ಮ ಜೊತೆಗಿದ್ದು ಸೇವೆ ಮಾಡಬೇಕು ಅಷ್ಟೇ ನಾನು ಬಯಸ್ತಿರೋದು ಅಂತ. ಆಗ ರಾಮದಾಸರ ಬಳಿ ಇನ್ನೊಂದು ಭಿಕ್ಷಾಪಾತ್ರೆ ಇತ್ತು, ತಗೋ ಇದನ್ನ ಅಂದ್ರು. ಇಬ್ರು ಬೀದಿಯಲ್ಲಿ ಭಿಕ್ಷೆ ಬೇಡೋಕೆ ಶುರು ಮಾಡಿದ್ರು, ಚಕ್ರವರ್ತಿ ಮತ್ತು ಗುರು. ಜನರು ಗುರು ಭಿಕ್ಷೆಗೆ ಬಂದಾಗ ಭಿಕ್ಷುಕ ಅಂದುಕೊಂಡು ಏನೋ ಕೊಡ್ತಿದ್ರು, ಈಗ ಚಕ್ರವರ್ತಿನೇ ಬಂದಿದ್ದ, ಏನೇ ಕೊಟ್ರು ಅತ್ಯಂತ ಆಧಾರದಿಂದ ಕೊಟ್ರು. ಈಗಿನ ಕಾಲದಲ್ಲಿ ಮಾತ್ರ ಭಿಕ್ಷುಕ ಬಂದರೆ ಬೇಯಿಸಿದ ಆಹಾರ ಅಥವಾ ಉಳಿದ ಅಡುಗೆ ಇನ್ನೂವೇನೇನೋ ಕೊಡ್ತಾರೆ. ಆದರೆ ಈ ಸಂಸ್ಕೃತಿಲಿ ಹಿಂದೆಲ್ಲ ಹಾಗೆ ಮಾಡ್ತಿರಲಿಲ್ಲ. ಅವರು ಧಾನ್ಯಗಳನ್ನು ಕೊಡ್ತಿದ್ರು, ಅಕ್ಕಿ ಬೇಳೆ ಈ ರೀತಿ, ಅದನ್ನು ತಗೊಂಡು ಹೋಗಿ ಬೇಯಿಸಿ ತಿಂತಿದ್ರು. ಭಿಕ್ಷೆ ಬೇಡೋದು ಮುಗಿದ ಮೇಲೆ ಹತ್ತಿರದ ನದಿ ಹತ್ರ ಹೋದ್ರು. ರಾಮದಾಸರು ಅಡುಗೆ ಮಾಡಿದ್ರು. ಆ ದಿನ ಏನೇನು ಸಿಕ್ಕಿತ್ತು ಅದರಿಂದ ಒಂದು ಸರಳವಾದ ಉಡುಗೆ ತಯಾರಿಸಿದ್ರು. ಮತ್ತು ಅವರು ತಿಂದಾದ ಮೇಲೆ ಏನು ಉಳಿದಿತ್ತು ಅದನ್ನ ಶಿವಾಜಿ ತಿಂದ್ರು. ಅವರೀಗ ರಾಜನಾಗಿರಲಿಲ್ಲ. ನಂತರ ಅವರು ಮರದ ಕೆಳಗೆ ಕೂತಿದ್ದಾಗ ಶಿವಾಜಿ ಮುಗುಳ್ನಕ್ಕೂ ಹೇಳಿದ್ರು, ಈ 24 ಗಂಟೆಯಲ್ಲಿ ನನ್ನನ್ನು ಭಿಕ್ಷುಕನನ್ನಾಗಿ ಮಾಡಿದ್ರಿ, ನನ್ನೊಂದಿಗೆ ಇನ್ನೇನು ಮಾಡೋಕ್ಕೆ ಬಯಸ್ತಿದ್ದೀರಿ? ರಾಮದಾಸರು ಹೇಳಿದ್ರು, ಇದು ಗೇರುವ ಅಂದರೆ ಕೇಸರಿ ಬಣ್ಣದ ಬಟ್ಟೆ. ತಾವು ಹೊದ್ದಿದ್ದ ಕೇಸರಿ ಬಣ್ಣದ ಬಟ್ಟೆಯನ್ನು ತೆಗೆದು ಶಿವಾಜಿಗೆ ಕೊಟ್ಟು ಹೇಳಿದರು, ಇದನ್ನು
ನಿನ್ನ ಧ್ವಜವನ್ನಾಗಿ ಮಾಡ್ಕೊ. ವಾಪಸ್ ಹೋಗಿ ನಿನ್ನ ರಾಜ್ಯವನ್ನಾಳು. ಆದರೆ ನೆನ್ಪಿಟ್ಕೊ, ಇದು ನಿನ್ನ ರಾಜ್ಯ ಅಲ್ಲ. ಇದು ನಿನಗೆ ಸೇರಿದ್ದಲ್ಲ ಅಂತ ಗೊತ್ತಿದ್ರೆ, ಸ್ವಂತದ್ದಲ್ಲ ಅಂತ ಗೊತ್ತಿದ್ರೆ, ಜನಕ್ಕೆ ಸಾಧ್ಯವಾದಷ್ಟು ಉತ್ತಮವಾದ್ದನ್ನ ಮಾಡ್ತೀಯ, ಆ ರೀತಿ ಆಳ್ವಿಕೆ ನಡೆಸಬೇಕು ಅಂತ. ಹಾಗಾಗಿ ಶಿವಾಜಿ ಯಾವಾಗಲೂ ಕೇಸರಿ ಬಣ್ಣದ ಧ್ವಜವನ್ನು ಬಳಸಿದ್ರು ಮತ್ತು ಒಂದು ರಾಜ್ಯವನ್ನು ನಡೆಸಬಹುದಾದ ಅತ್ಯಂತ ವಿವೇಕಯುತ ರೀತಿಯಲ್ಲಿ ತಮ್ಮ ರಾಜ್ಯವನ್ನು ನಡೆಸಿದರು. ಈ ಕಥೆಯನ್ನು ಯಾಕೆ ಹೇಳ್ತಿದ್ದೀನಂದರೆ, ಶಿವಾಜಿ ಎತ್ತರಕ್ಕೆ ಬೆಳೆದು ದೇಶದ ಪ್ರತಿ ಹೃದಯದಲ್ಲಿ ಸ್ಥಾಪಿತವಾಗಿದ್ದಕ್ಕೆ ಕಾರಣ ಅನುಗ್ರಹದಲ್ಲಿ ಬದುಕಿದ್ದು. ಅನೇಕ ಯುದ್ಧಗಳನ್ನು ಮಾಡಿದರು, ಆದರೆ ಸಂಪೂರ್ಣವಾಗಿ ಸಂತುಲಿತವಾಗಿದ್ದರು. ಕೋಪ ಇರಲಿಲ್ಲ, ದ್ವೇಷ ಇರಲಿಲ್ಲ, ಯಾವುದರಲ್ಲೂ ಕಳೆದು ಹೋಗಲಿಲ್ಲ. ಕೇವಲ ಅಗತ್ಯ ಇರೋದನ್ನು ಮಾಡಿದರು. ಅನುಗ್ರಹ ನೀವು ಹೊಂದಬಹುದಾದ ಅತ್ಯಂತ ದೊಡ್ಡ ಶಕ್ತಿ. ಜೀವನದಲ್ಲಿ ಒಮ್ಮೆ ಅನುಗ್ರಹ ಬಂತು ಅಂದರೆ ಪ್ರತಿ ಸಣ್ಣ ಸಂಗತಿಗಳು ಅನುಗ್ರಹಕ್ಕೆ ಲಭ್ಯವಾಗೋದು ಹೇಗೆ? ಅನುಗ್ರಹ ಯಾವುದೋ ಒಂದು ದಿಕ್ಕಿನಿಂದ ಬರ್ತಿಲ್ಲ. ಗುರುತ್ವಾಕರ್ಷಣೆ ಹೇಗಿದೆಯೋ ಅನುಗ್ರಹನೂ ಹಾಗೇ ಇದೆ. ಆದರೆ ಇನ್ನೂ ದೊಡ್ಡ ಆಯಾಮವಾಗಿ, ಯಾಕಂದರೆ ಗುರುತ್ವಾಕರ್ಷಣೆ ನಿರ್ದಿಷ್ಟ ದೂರದವರೆಗೆ ಮಾತ್ರ ಇರುತ್ತೆ. ಅನುಗ್ರಹ ಸೃಷ್ಟಿಯ ಆಧಾರ. ಆದರೆ ನೀವು ಅದಕ್ಕೆ ಲಭ್ಯರಾಗಲ್ಲ. ವ್ಯಕ್ತಿತ್ವದ ಬಲವಾದ ಗೋಡೆಗಳಿದ್ದಾಗ ನೀವು ನಿರ್ವಿಕಾರರಾದರೆ ನಿಧಾನವಾಗಿ ಗೋಡೆಗಳು ಕರಗತ್ವೆ. ಆಗ ಅನುಗ್ರಹವನ್ನೇ ಉಸಿರಾಡ್ತೀರಿ. ನಿಮ್ಮೊಳಗೆ ಎಲ್ಲವೂ ಅನುಗ್ರಹವನ್ನೇ ಉಸಿರಾಡುತ್ತೆ.